ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೀತಿದೆ ರಿಪಬ್ಲಿಕನ್ ಪಾರ್ಟಿಯಿಂದ ಟ್ರಂಪ್ ಅಮೆರಿಕ ಅಧ್ಯಕ್ಷನಾಗೋಕೆ ನೋಡ್ತಿದ್ದಾರೆ ಮಾಜಿ ಅಧ್ಯಕ್ಷರಾಗಿದ್ರೂ ಕೂಡ ಟ್ರಂಪ್ಗೆ ಮಾತ್ರ ಸುರಕ್ಷತೆನೇ ಇಲ್ಲ ಯಾಕಂದ್ರೆ ಅವರನ್ನ ಕೊಲ್ಲೋಕೆ ಮತ್ತೆ ಮತ್ತೆ ಪ್ರಯತ್ನ ನಡೀತಾನೆ ಇದೆ ಅಮೆರಿಕಾದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನು ಗುರಿಯಾಗಿಸಿಕೊಂಡು ಮತ್ತೆ ಗುಂಡಿನ ದಾಳಿ ನಡೆದಿದೆ ಆದ್ರೆ ಈ ಬಾರಿ ಕೂಡ ಅವರು ಪಾರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಸಮೀಪದಲ್ಲೇ ಗುಂಡಿನ ದಾಳಿ ನಡೆದಿದೆ ಅಂತ ಅವರ ಚುನಾವಣಾ ತಂಡ ಹಾಗೂ ಅಧಿಕಾರಿಗಳು ತಿಳಿಸಿದ್ದಾರೆ ಫ್ಲೋರಿಡಾದ ವೆಸ್ಟ್ ಫಾರ್ಮ್ ಬೀಚ್ ನಲ್ಲಿರುವ ಟ್ರಂಪ್ ಅವರ ಗಾಲ್ಫ್ ಕೋರ್ಸ್ ಅಲ್ಲಿ ಈ ಗುಂಡಿನ ದಾಳಿ ನಡೆದಿದೆ ಅಂತ ಈಗಾಗಲೇ ತಿಳಿದು ಬಂದಿದೆ ಗುಂಡಿನ ದಾಳಿ ನಡೆಸಿದ ಅಪರಿಚಿತ ವ್ಯಕ್ತಿಯನ್ನು ಶಸ್ತ್ರಾಸ್ತ್ರದೊಂದಿಗೆ ಬಂಧಿಸಲಾಗಿದೆ ಗುಂಡಿನ ಸದ್ದು ಕೇಳಿದಾಗ ಟ್ರಂಪ್ ಗಾಲ್ಫ್ ಆಡ್ತಾ ಇದ್ರು ಈ ಟೈಮ್ ಅಲ್ಲಿ ಟ್ರಂಪ್ ರಕ್ಷಣಾತ್ಮಕ ಪಡೆ ಜೊತೆಯಲ್ಲೇ ಇದ್ರು ಫ್ಲೋರಿಡಾ ಗಾಲ್ಫ್ ಕೋರ್ಸ್ ಗಡಿಯ ಬಳಿ ಎ ಕೆ ಫಾರ್ಟಿ ಸೆವೆನ್ ಶೈಲಿಯ ರೈಫಲ್ ಹೊಂದಿದ್ದ ಗನ್ಮ್ಯಾನ್ ಈ ಕೃತ್ಯವೆಸಗಿದ್ದ ಆತನನ್ನು ಐವತ್ತೆಂಟು ವರ್ಷದ ರೌತ್ ಎಂದು ಗುರುತಿಸಲಾಗಿದ್ದು ಅವರನ್ನ ಬಂಧಿಸಿದ್ದಾರೆ ಆತನ ಬಳಿ ಇದ್ದ ಎರಡು ಬ್ಯಾಕ್ ಪ್ಯಾಕ್ಗಳು ಗುರಿಗಾಗಿ ಬಳಸಲಾದ ಸ್ಕೋಪ್ ಮತ್ತು ಗೋಪ್ರೋ ಕ್ಯಾಮೆರಾದೊಂದಿಗೆ ಬಂದೂಕನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಆ ವ್ಯಕ್ತಿಯನ್ನ ಎಫ್ವಿ ಐ ಬಂಧಿಸಿದೆ ಅಂದಹಾಗೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿ ನಡೆದಿರುವುದು ಇದೇ ಮೊದಲೇನಲ್ಲ ಕೇವಲ ಎರಡು ತಿಂಗಳ ಹಿಂದಷ್ಟೇ ಪೆನ್ಸಿಲ್ವೇನಿಯಾದ ಬೋಲ್ಡರ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಟ್ರಂಪ್ ಹತ್ಯೆಗೆ ಯತ್ನಿಸಲಾಗಿತ್ತು ಜುಲೈನಲ್ಲಿ ಪೆನ್ಸಿಲ್ವೇನಿಯಾ ಪ್ರಾಂತ್ಯದಲ್ಲಿ ಚುನಾವಣಾ ಪ್ರಚಾರ ನಡೆಸುವ ವೇಳೆ ಅನಾಮಿಕ ವ್ಯಕ್ತಿಗಳು ಗುಂಡಿನ ದಾಳಿಯನ್ನ ನಡೆಸಿದ್ರು ಅಂದು ಕೂದಲಳಿಯ ಅಂತರದಲ್ಲಿ ಟ್ರಂಪ್ ಪಾರಾಗಿದ್ರು ಆದ್ರೆ ಮತ್ತೊಂದು ಗುಂಡು ಅವರ ಬಲಗಿವಿಯನ್ನ ಸೀಳಿ ಘಾಸಿಗೊಳಿಸಿತ್ತು ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿರಲಿಲ್ಲ ಆ ವಿಫಲ ಯತ್ನ ನಡೆದು ಎರಡು ತಿಂಗಳ ಬಳಿಕ ಮತ್ತೊಮ್ಮೆ ಭಾನುವಾರ ಮಧ್ಯಾಹ್ನ ಎರಡನೇ ಬಾರಿಗೆ ದಾಳಿ ನಡೆದಿದೆ ಫ್ಲೋರಿಡಾದ ಗಾಲ್ಫ್ ಕೋರ್ಸ್ ನ ಹೊರಗೆ ಗುಂಡು ಹಾರಿಸಲಾಗಿದೆ ಅದೃಷ್ಟವಶಾತ್ ಎರಡನೇ ಬಾರಿ ಕೂಡ ಟ್ರಂಪ್ ಬಚಾವಾಗಿದ್ದಾರೆ ಇನ್ನು ಈ ಘಟನೆಯ ಬಗ್ಗೆ ಯುಎಸ್ ಸೀಕ್ರೆಟ್ ಸರ್ವಿಸ್ ತನಿಖೆ ಆರಂಭಿಸಿದೆ ಟ್ರಂಪ್ ಮೇಲಿನ ದಾಳಿಯ ಬಗ್ಗೆ ಯುಎಸ್ ಅಧ್ಯಕ್ಷ ಜೋ ಬಿಡನ್ ಮತ್ತು ಯುಎಸ್ ಉಪಾಧ್ಯಕ್ಷೆ ಮತ್ತು ಡೆಮಾಕ್ರೆಟಿಕ್ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಅವರಿಗೆ ಈ ಘಟನೆ ಕುರಿತು ವಿವರಿಸಲಾಗಿದೆ ಹಾಗೂ ಯು ಎಸ್ ಮಾಜಿ ಅಧ್ಯಕ್ಷ ಟ್ರಂಪ್ ಇಂಟರ್ ನ್ಯಾಷನಲ್ ಗಾಲ್ಫ್ ಕೋರ್ಸ್ ನಲ್ಲಿ ಭದ್ರತಾ ಘಟನೆಯ ಬಗ್ಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಅವರು ಸುರಕ್ಷಿತವಾಗಿದ್ದಾರೆ ಎಂದು ಈಗಾಗಲೇ ತಿಳಿದು ಎಲ್ಲರೂ ಕೂಡ ನಿರಾಳವಾಗಿದ್ದಾರೆ ಎಸ್ ಟ್ರಂಪ್ ಅವರ ಮೇಲೆ ಪದೇ ಪದೇ ಈ ರೀತಿಯಾದಂತಹ ದಾಳಿ ನಡೀತಾ ಇದೆ ಸೊ ಇನ್ನೇನು ಏನು ಅಮೆರಿಕದ ಅಥವಾ ಯು ಎಸ್ ಎ ಚುನಾವಣೆ ಯಾವ ರೀತಿಯಾದಂತಹ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಎಸ್ ವೀಕ್ಷಕರ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು